ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಕಲ್ಯಾಣ ಮಂಟಪ ಒಳಮಠದಲ್ಲಿ ನಡೆದ ನಾಯಕನಹಟ್ಟಿ ಹಾಗೂ ತಳುಕು ಹೋಬಳಿಯ ಕಾರ್ಯಕರ್ತರ ಮತ್ತು ಅಭಿಮಾನಿಗಳಿಂದ ಶಾಸಕರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶಾಸಕರಾಗಿದ್ದರೆ ಅದೇ ರೀತಿಯಾಗಿ ಮಣಕಾಲ್ಮೂರು ಕ್ಷೇತ್ರ ಕೂಡ ಒಂದು ವಿಶೇಷವಾದ ಕ್ಷೇತ್ರ. ಅಂತ ಕ್ಷೇತ್ರದ ಜನರು ಅದೊಂದು ಒಂದು ಸನ್ಮಾನ ಸಮಾರಂಭವನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ತುಂಬ ಸಂತೋಷ ಆಗಿರ್ತಕ್ಕಂಥ ಇಂಥ ಒಂದು ಸಮಾರಂಭದ ಸನ್ಮಾನಿತರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಗೋಪಾಲ ಅವರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥವರು ಎಲ್ಲ ಈ ಒಂದು ಮಣಕಾಲ್ಮೂರು ಕ್ಷೇತ್ರದ ಎಲ್ಲ ಮುಖಂಡರು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಿದ್ದಾರೆ, ತಾಲೂಕು ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, ತಾಲೂಕು ಪಂಚಾಯತ್ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, ಎಲ್ಲರೂ ಬಹಳಷ್ಟು ಜನ ಇದ್ದಾರೆ. ಸಮಯ ಕೂಡ ಬಹಳಷ್ಟು ಆಗಿದೆ, ಯಾರು ಅನ್ನೇ ಕೂಡ ಬಹಳಷ್ಟೇ. ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಇದು ಈಗಾಗಲೇ ಲೋಕಸಭಾ ಏನು ಬಾಲಗಂಗ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಿದ್ದಸ್ವಾಮಿ ಅವರು 2009 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜೊತೆಗೆ ನಮ್ಮ ನಾಗರಾಜ್ ಅವರು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಇದರೆಲ್ಲ ಹಿರಿಯರಿದ್ದಾರೆ. ದಯಮಾಡಿ ಯಾವಾಗ ಬಾಸ್ ಜೊತೆಗೆ ತಂಗುದಾಣದ ಶಂಕುಸ್ಥಾಪನಾ ಸಮಾರಂಭ ಕೂಡ ಇವತ್ತು ನಡೆದಿದೆ. ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲನಾಗಿ ಗೋಪಾಲಣ್ಣವರಿಗೆ ನಾನು ಈ ಕ್ಷೇತ್ರದ ಮತದಾರ ಮಣಕಾಲ್ಮೂರು ಕ್ಷೇತ್ರದ ಮತದಾರರು ಎದುರು 5 ಬಾರಿ ಅವರನ್ನ ಶಾಸಕರಾಗಿ ಮಾಡಿದ. ಹಾಗಾಗಿ ಅವರ ಪರವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಮಣಕಾಲ್ಮೂರು ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಜೊತೆಗೆ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ಸಮರದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗಾಗಿ ಅದರ ಜೊತೆಗೆ ನೀವು ನಾನು 3ನೇ ಬಾರಿ ಶಾಸಕನಾಗಿ ನಿರಂತರವಾಗಿ ನಾನು ಶಾಸಕನಾಗಿದ್ದೀನಿ. ಅದಕ್ಕೆ ನಮ್ಮ ಕ್ಷೇತ್ರದ ಮತದಾರರ ಜೊತೆಗೆ ಮಣಕಾಲ್ಮೂರು ಕ್ಷೇತ್ರದ ಮತದಾರರು ವಿಶೇಷವಾಗಿ ಚಳ್ಳಕೆರೆ ತಾಲೂಕಿನ ತಳುಕು ಮತ್ತು ನಾಗರಿಕೋಳದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಅಭಿಮಾನಿಗಳು ನನ್ನನ್ನು ಕೂಡ ಪರೋಕ್ಷವಾಗಿ ಮತ ಹಾಕಿಲ್ಲ ಅಂದ್ರೆ ಕೂಡ ಪರೋಕ್ಷವಾಗಿ ತಳುಕು ಮತ್ತು ನಾಯಕನಹಟ್ಟಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಹಾಗೂ ಅಭಿಮಾನಿಗಳಿಂದ ನಾಯಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಕಲ್ಯಾಣ ಮಂಟಪದ ಒಳಮಠದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿಗೆ ನಡೆದ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರು, ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು.